75ನೇ ಭಾರತ ಸ್ವತಂತ್ರ ಅಮೃತ ಮಹೋತ್ಸವ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಆಹಾರ ಭದ್ರತೆ ಕಾಯ್ದೆ ಜೊತೆ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ ಅಡಿಯಲ್ಲಿ ಆಹಾರ ಫಲಾನುಭವಿಗಳಿಗೆ ಉಚಿತವಾಗಿ ಹೆಚ್ಚುವರಿ ಅಡಿತರ ವಿತರಣೆ ಯೋಜನೆ. 10ನೇ ಅಡ್ಡರಸ್ತೆ ಮಾಗಡಿ ರೋಡ್ ಭುವನೇಶ್ವರಿ ನಗರ MGSS ನ್ಯಾಯಬೆಲೆ ಅಂಗಡಿ ಇಂದು ಜನರಿಗೆ ಇದರ ಬಗ್ಗೆ ಸರ್ಕಾರದ ಯೋಜನೆ ಬಗ್ಗೆ ಅರಿವು ಮೂಡಿಸಲಾಯಿತು. ಇದೇ ಸಮಯದಲ್ಲಿ ಸರ್ಕಾರದ ಉಪನಿರ್ದೇಶಕರು ಪಶ್ಚಿಮ ವಲಯ ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ ಇಲಾಖೆ ಬೆಂಗಳೂರು ನಗರ ಉಪನಿರ್ದೇಶಕರಾದ ರಘು ಮತ್ತು ಡಿಪೋ ಮಾಲೀಕರಾದ ಭಾಸ್ಕರ್ ಹಾಗೂ ಅನೇಕ ಅಧಿಕಾರಿಗಳು ಉಪಸ್ಥಿತಿಯಲ್ಲಿ ಅರಿವು ಮೂಡಿಸಲಾಯಿತು. ಎರಡು ಸಾವಿರದ 2020ರಿಂದ ಏನು ಕೊರೋನಾ ಬಂತಲ್ಲ, ಕೊರೋನಾ ಬಂದಿದ್ದರಿಂದ ಜನರು ಯಾರೂ ಕೂಡ ಹಸಿವಿನಿಂದ ಸಾಯಬಾರದು ಅನ್ನೋ ಕಾರಣಕ್ಕೆ ಕೇಂದ್ರ ಸರ್ಕಾರದ ಆತ್ಮನಿರ್ಭರ್ ಯೋಜನೆಯಲ್ಲಿ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಅಡಿಯಲ್ಲಿ ಇದುವರೆಗೂ ಏನು ಆಹಾರ ಭದ್ರತಾ ಕಾಯ್ದೆ ಇಲ್ಲ, ಐದು ಕೆ ಜಿ ಪ್ರತಿ ವ್ಯಕ್ತಿಗೆ ಕೊಡ್ತಾ ಇದ್ರಲ್ಲ, ಅದರ ಜೊತೆಗೆ ಹೆಚ್ಚುವರಿಯಾಗಿ ಇನ್ನೊಂದು ಯೂನಿಟನ್ನು ಪ್ರತಿ ವ್ಯಕ್ತಿಗೆ 5 ಕೆ ಜಿ ಉಚಿತವಾಗಿ ಎಕ್ಸ್ಟ್ರಾ ಸೌಲಭ್ಯವನ್ನು ನಾವು ಕೊಡ್ತಾ ಇದ್ದೀವಿ. ಇವಾಗ ಅಧಿಕಾರಿಗಳು ಸಹ ಬಂದು ಭೇಟಿ ನೀಡಿ ಅವರು ರೇಷನ್ ಕಿಟ್ ರೇಷನ್ ಸಹ ನೀಡಿದ್ದಾರೆ ಗ್ರಾಹಕರಿಗೆ. ಇವತ್ತು ನಿಮ್ಗೆ ಏನು ಅನ್ನಿಸ್ತಾ ಇದೆ ಸರ್? ಸರ್, ನಮಗೇನಿಲ್ಲ, ಈ 20 ತಿಂಗಳು ಕೊರೋನಾ ಇರೋದ್ರಿಂದ ಬಡವ್ರು ನೊಂದೋಗ್ಬಿಟ್ಟಿದ್ರು. ಕೇಂದ್ರ ಸರ್ಕಾರ ಈಗ 5 ಕೆ ಜಿ ಇದ್ದಿದ್ದನ್ನು 10 ಕೆ ಜಿ ಮಾಡಿದ್ದಾರೆ. ಈಗಾಗಲೇ 20 ತಿಂಗಳಾಗಿದೆ ಇವತ್ತಿಗೆ ಏಪ್ರಿಲ್ ತಿಂಗಳಿಗೆ. ಇನ್ನು ಮುಂದೆ ಇನ್ನು 5 ತಿಂಗಳನ್ನು ಕಂಟಿನ್ಯೂ ಮಾಡಿರೋದು ಇರೋದ್ರಿಂದ ಎಲ್ಲ ಬಡತನನ ಇದನ್ನು ನಂಬ್ಕೊಂಡಿದ್ದಾರೆ. ಅದರಿಂದ ಅವ್ರಿಗೆ ಎಲ್ಲ ಅನುಕೂಲ ಆಗುತ್ತೆ ಅಂತ ನಮ್ಮ ಆಸೆ. ಇದು ಇನ್ನು ಮತ್ತೆ ತಿರ್ಗಾ ಕೊರೋನಾ ಸ್ಟಾರ್ಟ್ ಆಗಿದೆ, ಕೇಂದ್ರ ಸರ್ಕಾರ ಇದು 5 ತಿಂಗಳು ಆದಮೇಲೆ ಮುಂದುವರೆದ್ರೆ ಇನ್ನು ಬಡವ್ರಿಗೆ ಒಳ್ಳೇದಂತ ನಮ್ಮ ಕೇಂದ್ರ ಸರ್ಕಾರ 3 ತಿಂಗಳು ಮಾಡಿದೆ. ಇವಾಗ ಮತ್ತೆ 4ನೇ ಅಲೆ ಸಹ ಬರ್ತಾ ಇದೆ. ನೀವು ಡಿಪೋ ಮಾಲೀಕರಾಗಿ ಸರ್, ನಾನು ಬಡತನೊಳಗೂ ಹುಟ್ಟು ಬಂದಿರೋದು, ಸಾಹೇಬರು ರೈತರು ಇದರಿಂದ ಬಂದಿರೋದು, ಅದರಿಂದ ಈ ಬಡತನದ ಕಷ್ಟ ಎಲ್ಲರಿಗೂ ಗೊತ್ತಿದೆ. ಅದರಿಂದ ಅವ್ರ ಋಣಾನ ನಾವು ತಿಳಿಸ್ಬೇಕು. ಅವ್ರದ್ದು 2 ರೂಪಾಯಿ ನಾವು ತಿಂದರೆ ಅಟ್ಲೀಸ್ಟ್ 1 ರೂಪಾಯಿ ಋಣಾನ ಅವ್ರಿಗೆ ತಿಳಿಸ್ಬೇಕು. ಮತ್ತು ರೇಷನ್ 10 ಕೆ ಜಿ ಕೊಡ್ತಾ ಇದ್ದಾರೆ ಅಂತ ಅವ್ರ ಗಮನಕ್ಕೆ ಮುಟ್ಟಕ್ಕೋಸ್ಕರ ಇವತ್ತು ಇದು ಕಾರ್ಯಕ್ರಮ ಮಾಡಿರೋ. ಇನ್ನೊಂದು ಉದ್ದೇಶ, ಈ ಡಿಪೋದಲ್ಲಿ ಎಲ್ಲಿಂದ ಬೇಕಾದ್ರೂ ಕರ್ನಾಟಕದಲ್ಲಿ ಎಲ್ಲಿದೆ ಭಾಗದಲ್ಲಿ ಬಂದಿರೋ ಪ್ರತಿ ಸಿಟಿದಾರರಿಗೆ ನೀವು ರೇಷನ್ ಕೊಡ್ತೀರಾ? ಹೌದು, ಸರ್ಕಾರ ಆದೇಶ ಮಾಡಿದೆ. ಆಗಲೇ ಹೋದ ವರ್ಷ ಏಪ್ರಿಲ್ ತಿಂಗಳಿಂದ ಒಂದು ರೇಷನ್ ಅಂತ ಒಂದು ಇದಿದೆ, ONORC ಅಂತ. ಇಡೀ ಯಾವುದೇ ಜಮ್ಮು ಕಾಶ್ಮೀರದಲ್ಲಿರುವಂಥ ಪಡಿತರ ಚೀಟಿದಾರ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಬೇಕಾದರೂ ತೊಗೋಬೋದು. ಕರ್ನಾಟಕದಲ್ಲದ ಯಾವುದೇ ಪಡಿತರ ಚೀಟಿದಾರ ಯಾವುದೇ ರಾಜ್ಯದ ಯಾವುದೇ ನ್ಯಾಯಬೆಲೆ ಅಂಗಡಿ ಬೇಕಾದ್ರೂ ತೊಗೋಬೋದು. ಅದು ಫಿಂಗರ್ ಪ್ರಿಂಟ್ಸ್ ಬರುತ್ತಾ? ಹೌದು ಹೌದು, ಎಲ್ಲ ಇಡೀ ದೇಶದ ಎಲ್ಲ ಪಡಿತರ ಚೀಟಿದಾರರ ಆಧಾರ್ ಬಯೋಮೆಟ್ರಿಕ್ಕು ಎಲ್ಲ ಇದಾಗಿರೋದ್ರಿಂದ ಮ್ಯಾಪ್ ಆಗಿರೋದ್ರಿಂದ ಅದು ಎಲ್ಲಿ ಬೇಕಾದರೂ ಬಯೋಮೆಟ್ರಿಕ್ ಮೂಲಕ ಆಹಾರ ಧಾನ್ಯವನ್ನು ಪಡಿಬೋದು.